ಎಕ್ಸ್ಕ್ಯೂಸ್ ಮಿ ಏನು ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನ್ನ ಹತ್ರ ಏನಿಲ್ವೋ ಆ ಹೆಸರು ಇಟ್ಟಿದ್ದಾರೆ ನನಗೆ ಐಶ್ವರ್ಯ ಅಂತ ತಗೋ ಒಳ್ಳೆ ಹುಲಿ ನೋಡ್ದಾ ಕಿರ್ಚ್ತಿಯಲ್ಲ ಸೊಳ್ಳೆ ತಾನೆ ನನಗೆ ಸೊಳ್ಳೆ ಕಂಡ್ರೆ ಆಗಲ್ಲ ಔಚ್ ಅವು ನಿನಗಿಂತ ಮುಂಚೆ ನನ್ನ ರೂಮ್ಮೇಟ್ಸ್ ರೂಮ್ಮೇಟ್ ಆ ಒಂದೇ ಅಲ್ಲ ಇನ್ನೂ ಇವೆ ಈಗ ಏನು ಮಾಡೋದು ಎರಡು ಡ್ರಾಪ್ ರಕ್ತ ಕುಡಿದು ಹೊರಟೋಗುತ್ತೆ ಕಣ್ಣು ಮುಚ್ಚಿಕೊಂಡು ಮಲ್ಕೋ ಬ್ಲಡಿ ಮಸ್ಕಿಟೋಸ್ ನಾಲ್ಕು ಗಂಟೆಗೆ ಹೇಳಬೇಕು ಸುಮ್ಮನೆ ಮಲ್ಕೋ ನಾನು ಒಂದು ಗಂಟೆಗೆ ಎದ್ದೇಳ್ತೀನಿ ಅಷ್ಟು ಬೇಗ ಏನು ಮಾಡ್ತೀಯಾ ಬೇಗನ ಮಧ್ಯಾಹ್ನ ಒಂದು ಗಂಟೆಗೆ ಇದ್ರೆ ಅದನ್ನೇ ಲೇಟ್ ಅಂತಾರೆ ಯೋ ನಾನು ಹೇಳಿದ್ದು ಬೆಳಗ್ಗೆ 4 ಗಂಟೆಗೆ ಅಷ್ಟು ಬೇಗ ಇದೇನ್ ಮಾಡ್ತೀರಾ ಇಲ್ಲಿರೋ 10 ಮನೆಗೆ ಒಂದೇ ಬಾತ್ರೂಮ್ ಎರಡೇ ಟಾಯ್ಲೆಟ್ ಇರೋದು ಬೇಗ ಇದ್ರೆ ಅವತ್ತೇ ಸ್ನಾನ ಗಿನ ಇಲ್ಲ ಇಲ್ಲ ಅಂದ್ರೆ ಕ್ಯೂನಲ್ಲಿ ನಿಲ್ಲಬೇಕಾಗುತ್ತೆ ನೀವು ಯಾವತ್ತಾದರೂ ಸನ್ರೈಸ್ ನೋಡಿದಿರಾ ಐಶ್ವರ್ಯ ಅವರೇ ಮತ್ತೆ ನೈಟಪ್ಪ ನಾನು ಬೆಳಗ್ಗೆ ಎದ್ದು ಸನ್ರೈಸ್ ನೋಡಬಹುದಾ ಸನ್ರೈಸಾ ನಾನು 7 ವಂಡರ್ಸ್ ನೋಡಿದಿನಿ ಸನ್ರೈಸ್ ನೋಡಿಲ್ಲ ನೀನೇನಾದರೂ ಮೆಂಟಲ್ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊ ಬಂದಿದ್ಯಾ ಯೋ ಸುಮ್ಮನೆ ಬಿದ್ಗೊಳಯ್ಯ ತಲೆ ತಿಂತಾನೆ ಸೂರ್ಯ ದಿನ ಹುಟ್ಟತಾನೆ ದಿನ ಮುಳುಗ್ತಾನೆ ಅದರಲ್ಲಿ ಏನ್ ಸ್ಪೆಷಲ್ ನೋ 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 ನೀವ್ ಯಾವತ್ತು ಈ ತರ ಬ್ಯೂಟಿಫುಲ್ ಸನ್ರೈಸ್ ನೋಡಿಲ್ಲ ನೋಡಿ ನೋಡಿ ಹೋಗ್ ರೆಡಿ ಆಗು ಹೋಗು ಏನಮ್ಮ ಐಶ್ವರ್ಯ ಇವನು ನೆನ್ನೆ ತಲೆ ತಿರುಗಿ ಬಿದ್ದಿದ್ದ ಆಮೇಲೆ ಫೈಟ್ ಮಾಡ್ದ ಈಗ ನೋಡಿದ್ರೆ ಹುಚ್ಚನ್ ತರ ಕಿರಿಸ್ತಾ ಇದ್ದಾನಲ್ಲ ಈಗಿನ ಕಾಲದಲ್ಲಿ ಹಿಂದೆ ಮುಂದೆ ಗೊತ್ತಿಲ್ದಿದ್ದವ್ರ ಬಗ್ಗೆ ಹುಷಾರಾಗಿರ್ಬೇಕಮ್ಮ ಅವನು ನೋಡಿದ್ರೆ ಹಾಗೆ ಅನ್ಸಲ್ಲ ಸರ್ ತುಂಬಾ ಒಳ್ಳೆಯ ತರ ಕಾಣಿಸ್ತಾನೆ ಯಾವುದಕ್ಕೂ ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿ ಇಲ್ಲಮ್ಮ ಸರಿ ಸರ್ ಯಜಮಾನ್ರೆ ಯಜಮಾನ್ರೆ ಯಾವಾಗ ಬಂದ್ರಿ ಎಲ್ಲೋ ಬಿಟ್ಟಿದ್ರಿ ನೀನಾ ನಾನು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದೀನಿ ಅವ್ರ ಬಟ್ಟೆನ ನೀನ್ ಯಾಕೋ ಹಾಕೊಂಡೆ ನಮ್ ಬಾಸ್ ವೇಸ್ಟ್ ನನ್ ವೇಸ್ಟ್ ಒಂದೇ ಆದ್ರಿಂದ ಬಟ್ಟೆ ವೇಸ್ಟ್ ಆಗಬಾರ್ದು ಅಂತ ಹಾಕೊಂಡಿದ್ದೀನಿ ಅವ್ರು ಬರೋವರೆಗೂ ಇಲ್ಲಿ ನಾನೇ ಶಿವರಾಜ ಅರಸ್ ಮುಚ್ಚಬಾಯಿ ಅಯೋಗ್ಯ ಸ್ವಲ್ಪನಾದ್ರೂ ಯಜಮಾನ್ರು ಅನ್ನೋ ಭಯ ಭಕ್ತಿ ಗೌರವ ಬೇಡ ಮಿಸ್ಟರ್ ರಾಮಣ್ಣ ಅವರೇ ಮೊದಲು ನಿಮ್ ಮಗಳಿಗೆ ನಿಮ್ಗಿದ್ಯಾ ಅಂತ ತಿಳ್ಕೊಳ್ಳಿ ಏನೋ ನಮ್ ಬಾಸ್ ನಿಮ್ ಮಗಳನ್ನ ಬಸ್ ಸ್ಟಾಪ್ ಅಲ್ಲಿ ನೋಡಿ ಲೈಫ್ ಕೊಡೋಣ ಅಂತ ಕೇಳಿದ್ರೆ ಅನುರಾಗ ಅಳಿತು ಸಿನಿಮಾಲಿ ಮಾಧವಿ ಅಣ್ಣವ್ರ ಕಂಡೀಷನ್ ಹಾಕ್ತಂಗೆ ನಿಮ್ ಮಗಳು ಕಂಡೀಷನ್ ಮೇಲೆ ಕಂಡೀಷನ್ ಹಾಕಿ ಅವ್ರನ್ನ ಮನೆ ಬಿಟ್ಟು ಹೋಗಂಗ್ ಮಾಡಿದ್ರಿ ಈಗ ನನ್ನ ಬೈತಾ ಇದ್ದೀರಾ Hello Shivraj Arasiyar Alan here wow. What are you doing there Mr Alan this whole month Kingfisher Derby race is there don't disturb call after 1 month thank you Nin yogtigrostu binki hakidru Derby ante Kingfisher ante avaru ellu hodru anta naan tale kedisikondidre tamasha martta idiya avaru enadru phone madidra avaru phone madu illa ad nimage bekagu illa avaru elle irli hege irli chanagirtare king is a king avudu nin tale nin en avaru dress hakkondro circus joker ಮೊದಲು ಅವ್ರು ಹುಡುಗ ಕೆಲಸ ನೋಡು ಹೊಟ್ಟೆ ಉರಿ ಸ್ಟಮಕ್ ಬರ್ನಿ ನೋಡಪ್ಪ ಐಶ್ವರ್ಯ ಹೇಳಿದ್ಲು ಅಂತ ನೀನು ಕೆಲಸ ಕೊಡ್ತಾ ಇದ್ದೀನಿ ಆದ್ರೆ ಕೈ ಬಾಯಿ ಶುದ್ಧವಾಗಿರ್ಬೇಕು ಆದ್ರೆ ಸಂಬಳ 5000 ತಾನೆ ಅಷ್ಟೊಂದು ಆಗೋಲ್ಲಪ್ಪ ನೀ ಸುಮ್ಮನೆ ಕೆಲಸ ಮಾಡೋಣ ಕೊಡ್ತೀನಿ ಸರ್ ಎನಿ ಫಾರ್ಮಾಲಿಟೀಸ್ ಲೈಕ್ ಅಗ್ರಿಮೆಂಟ್ ಆರ್ ಸಮಥಿಂಗ್ ಏನು ಬೇಡ ಸರ್ ನೀ ಬಾ ಹೋಲ್ಡ್ ಆನ್ ಹೋಲ್ಡ್ ಆನ್ ಏನು ನೀನು ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರ ಬಿಲ್ ಗೇಟ್ಸ್ ಅಗ್ರಿಮೆಂಟ್ ಅಂತ ಅಗ್ರಿಮೆಂಟ್ ನಡಿ ಐಶ್ವರ್ಯ ಅವರೇ ನಾನು ಇಲ್ಲಿ ಏನು ಕೆಲಸ ಮಾಡಬೇಕು ಸೇಲ್ಸ್ ರೆಪ್ರೆಸೆಂಟೇಟಿವ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ಓ ನೈಸ್ ಜಾಬ್ ನಾನು ಇಲ್ಲಿ ಏನು ಸೇಲ್ ಮಾಡಬೇಕು ಹಳೆ ಪೇಪರ್ ಕಾಲಿಸಿ ಸಾ ಏನಂದ್ರೆ ಮತ್ತಿನ್ನೇನಯ್ಯ ಸೀರೆ ಅಂಗಡಿಗೆ ಬಂದು ಏನು ಮಾರಬೇಕು ಅಂದ್ರೆ ಇನ್ನೇನು ಹೇಳಿ ನೋಡು
ಅವರೆಲ್ಲ ಹೇಗ್ ಸೀರೆ ತೋರಿಸ್ತಿದಾರೋ ಹಾಗೆ ನೀನು ಬಂದವ್ರಿಗೆ ಸೀರೆ ತೋರಿಸ್ಬೇಕು. ಅಷ್ಟೇನಾ? ಲುಕ್ಸ್ ವೆರಿ ಸಿಂಪಲ್. ಹೌದಾ? ನಡಿ ಗೊತ್ತಾಗತ್ತೆ. ಹಲೋ, ಆ ಸೆಕೆಂಡ್ ರೋ ಅಲ್ಲಿರೋ ರೆಡ್ ಕಲರ್ ಸ್ಯಾರಿ ತೋರಿಸಿ. ಇದಾ? ಎಸ್. ಓಪನ್ ಮಾಡಿ ತೋರಿಸ್ರಿ. ಬಾರ್ಡರ್ ಬಿಚ್ಚಿ ತೋರಿಸ್ರಿ. Move it, boy. Why? Move it, boy. Chenagila, atosi. Why? Move it, boy. Idu chenagila re. Move it, boy. ಯಾವುದನ್ನು ಪ್ಯಾಕ್ ಮಾಡಲಿ ಮೇಡಮ್? ಎಲ್ಲ ಸೀರೆನೂ ಪ್ಯಾಕ್ ಮಾಡಿ. ಎಲ್ಲಾನು? ಯಾವುದು ಚೆನ್ನಾಗಿಲ್ಲ, ಎಲ್ಲ ತೆಗೆದು ಪ್ಯಾಕ್ ಮಾಡಿ ಒಳಗಿಡಿ. ಈ ಸೀರೆಗಳನ್ನೆಲ್ಲ ತೋರಿಸೋಷ್ಟರಲ್ಲಿ ನನ್ನ ಪ್ರಾಣನೇ ಹೊರಟೋಯ್ತು. ಎಲ್ಲಾನು ಮಡ್ಚಿಡು, ಹೋಗಿರೋ ಪ್ರಾಣ ವಾಪಸ್ ಬರುತ್ತೆ. ಮಡ್ಚಿಡ್ಬೇಕಾ? ಇದು ಹೀಗೆ ಇರ್ಲಿ, ಹೇಗೋ ಬೇರೆಯವ್ರು ಬಂದ್ರೆ ತೋರಿಸ್ಬೇಕಲ್ಲ. ಒಟ್ಟಿಗೆ ರಾತ್ರಿ ಮಡ್ಚಿಟ್ರೆ ಆಯ್ತು. ನಿನ್ಗೆ 5,000 ಸಂಬಳ ಕೊಡ್ತಾ ಇರೋದು ಈ ಕೆಲ್ಸಕ್ಕೇನಯ್ಯ? ಮಡ್ಚಿಡು. ಅಲ್ಲ, ಸುಮ್ನೆ ಮಡ್ಚಿಡ್ತೀಯಾ ಇಲ್ಲ ಕೆಲ್ಸ ಬಿಟ್ಟು ಹೋಗ್ತೀಯಾ? ಸರಿ, ಮಡ್ಚಿಡ್ತೀನಿ. ನೋಡಪ್ಪ ಶಿವು, ನಾಳೆಯಿಂದ ಆ ಗೊಂಬೆಗಳಿಗೆ ಸೀರೆ ನೀನೇ ಉಡಿಸ್ಬೇಕಯ್ಯ. ನಾನಾ? ಯಾಕೆ ಉಡ್ಸಕ್ ಬರಲ್ವಾ ಸರ್? ಅದು ಬರ್ದೇನು? ಬರ್ತೆ ಸರ್, ನಾಳೆಯಿಂದ ಇವನೇ ಉಡಿಸ್ತಾನೆ ಬಿಡಿ. ಹ್ಮ್, ಸರಿ ತಗೋ. ಏನಿದು, ಇನ್ನೊಂದು ಲುಂಗಿ ಮಾಡ್ಕೊಳ್ಳ? ಹಂಗೆಲ್ಲಾದ್ರೂ ಮಾಡಿಯಾ? ಗೊಂಬೆಗೆ ಸೀರೆ ಉಡ್ಸೋದನ್ನ ಕಲ್ತ್ಕೋ. ನಾನೇ ಉಟ್ಕೊಳ್ಳ. ಅಪ್ಪ ಸ್ವಾಮಿ, ನನ್ನೇ ಗೊಂಬೆ ಅನ್ಕೊಂಡು ನನ್ಗೆ ಉಡ್ಸು. ಕೆಲ್ಸ ಬೇಕೋ ಬೇಡ್ವೋ? ಕಷ್ಟ ಅಲ್ಲ, ಅದಕ್ಕೆ ಹುಡುಗಿರ್ ಪ್ಯಾಂಟ್ ಹಾಕ್ತಾರೆ ಅನ್ಸುತ್ತೆ. ಪುನಃ ಇವಳು ಯಾಕಪ್ಪ ಬಂದ್ಲು ಇಲ್ಲಿ? ಇವಳಿಗ್ ಸೀರೆ ತೋರಿಸೋಷ್ಟರಲ್ಲಿ ನನ್ನ ನಡು ಬಿದೋಗುತ್ತೆ ಅಷ್ಟೇ. ಐಶು, ನೀನೇನೇ ಹೇಳು, ಇಂಥ ಒಳ್ಳೆ ಸೀರೆ ಉಡೋ ಸುಂದ್ರಿನ ಇದುವರೆಗೂ ನಾನು ನೋಡೇ ಇಲ್ಲ. ಮೋಸ್ಟ್ಲಿ ಅಂತ ಬ್ಯೂಟಿಫುಲ್ ವುಮನ್ ಹುಟ್ಟೇ ಇಲ್ಲ ಅನ್ಕಾಣಿಸುತ್ತೆ. ಎಲ್ಲಿದಳೋ ಆ ಸುಂದ್ರಿ? ಎಕ್ಸ್ಕ್ಯೂಸ್ ಮೀ, ಆ ಸ್ಯಾರಿ ತೋರಿಸಿ. ಏನಿದು, ಕನ್ಸ ನಿಜನಾ? ಯಾಕೆ, ಏನಾಯ್ತು? ಈಗ ತಾನೆ ಅನ್ಕೋತಾ ಇದ್ದೆ, ಇಂತ ಸೀರೆ ಉಡೋ ಯೋಗ್ಯತೆ ಈ ಪ್ರಪಂಚದಲ್ಲಿ ಯಾವ ಹೆಣ್ಣು ಇಲ್ಲ ಅಂತ. ನೋಡಿದ್ರೆ ನನ್ ಕಣ್ಣೆದುರುಗಡೆ ನಿಂತಿದ್ದೀರಾ? ಯು ಆರ್ ವೆರಿ ಲಕ್ಕಿ ಐಸ್, ಡೋಂಟ್ ವರಿ. ನಿನ್ ಅಂದಾನ ಡಬಲ್ ಮಾಡೋ ಸುಂದ್ರಿ ಇಲ್ಲೇ ಇದ್ದಾರೆ. ಅದ್ರ ಬೆಲೆ ಇಷ್ಟು? 3,000. ಆದ್ರೆ ನಿಮ್ಗೋಸ್ಕರ 2,000 ರೂಪಾಯಿ ಕೊಡ್ತೀನಿ. ಬ್ಯಾಲೆನ್ಸ್ ಅಮೌಂಟ್ ನನ್ನ ಸ್ಯಾಲರಿ ಕಟ್ ಮಾಡ್ಕೊತೀನಿ. ಯಾಕೆ? ಈ ಸೀರೆ ನನ್ನ ಎಷ್ಟು ಇಷ್ಟಪಟ್ಟಿದೆ ಗೊತ್ತಾ? ಇದನ್ನ ನಿಮ್ಮಂತ ಬ್ಯೂಟಿಫುಲ್ ಲೇಡಿ ಅಲ್ಲದೆ ಬೇರೆ ಯಾರು ಉಟ್ಕೊಳ್ಳೋದೇ ನನಗೆ ಇಷ್ಟ ಇಲ್ಲ. ಅದಕ್ಕೆ ಈ ಕನ್ಸೆಷನ್. ಕನ್ಸೆಷನ್ ಏನು ಬೇಡ, ತಗೊಳ್ಳಿ 3,000 ರೂಪಾಯಿ. ಥ್ಯಾಂಕ್ ಯು. ಪ್ಯಾಕ್ ಮಾಡಿ. ಅಲ್ಲ, ನೀನ್ ದಡ್ಡನಾ ಇಲ್ಲ ದಡ್ಡನ್ ತರ ಆಕ್ಟ್ ಮಾಡ್ತಾ ನಮ್ಮನ್ ದಡ್ಡನ್ ಮಾಡ್ತಿದ್ಯಾ? ನಿನ್ಗೆ ಯಾಕೆ ಬಂತು ಈ ಡೌಟ್? ಬೆಳಗ್ಗೆ ನೋಡಿದ್ರೆ ಒಳ್ಳೆ ಮೆಂಟಲ್ ತರ ಕೆಲಸ ಕೊಡಿಸ್ತೀನಿ ಅಂದೆ, ಈಗ ನೋಡಿದ್ರೆ ಇಂಟೆಲಿಜೆಂಟ್ ಆಗಿ ಸೀರೆ ಮಾರ್ದೆ. ಸಾಮಾನ್ಯದವನಲ್ಲ ನೀನು. ಕರೆಕ್ಟ್ ಹೇಳ್ದೆ ಕಣಮ್ಮ, ಇವನು ನಿಜವಾಗ್ಲೂ ಸಾಮಾನ್ಯದವನಲ್ಲ. ನಾಲ್ಗೆ ಮೇಲೆ ಮಚ್ಚೆ ಇರ್ಬೇಕು ಅನ್ಸುತ್ತೆ. ಇನ್ನೂ ಹೇಳಿ ಒಂದಿನ ಆಗಿಲ್ಲ, ಆಗ್ಲೇ ಯಾವ ಕಂಪ್ನಿಯವರು ನನ್ನ ಕೆಲಸದಿಂದ ತೆಗೆದಿದ್ರು ಅದೇ ಕಂಪ್ನಿಯವರು ನನ್ನನ್ನು ಕರೆಸಿ 20,000 ರೂಪಾಯಿ ಸಂಬಳ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಹೌದಾ? ಹೌದಮ್ಮ. ಕಂಗ್ರಾಚುಲೇಷನ್ ಸರ್, ನೀವ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು. ತುಂಬಾ ಥ್ಯಾಂಕ್ಸ್. ತಗೊಳ್ಳಿ ಸ್ವೀಟ್. ನೀನು ತಗೊಳಮ್ಮ. ಅಶೋ, ಈ ವಿಷಯ ಎಲ್ರಿಗೂ ತಿಳಿಸಿ ನಾನು ಸ್ವೀಟ್ ಹಂಚ್ಬೇಕು. ಬರ್ಲಾ? ಬರ್ತೀನಮ್ಮ. ಬರ್ತೀನಿ ಸರ್.
God is great. ನಿಜ ಹೇಳು. ಯಾರಿಗೆ ಫೋನ್ ಮಾಡಿದ್ದೆ? ದೇವರಿಗೆ. ನಂಬರ್? 1. ಇದು ನಾನು ನಂಬಬೇಕಾ? ನೀನು ದೇವರಿರೋದು ನಂಬ್ತೀಯ ತಾನೆ? ಅಂದ್ಮೇಲೆ ಅವನಿಗೆ ನಂಬರ್ ಇರೋದನ್ನು ನಂಬಬೇಕು. ದೇವರ ಹತ್ರ ಹೇಳಿ ಬೇರೆಯವರು ಕೆಲಸ ಕೊಡಿಸ್ದವನು ನಿನ್ನ ಕೆಲಸ ಬೇಕು ಅಂದಾಗ ನನ್ನನ್ನು ಯಾಕೆ ಕೇಳ್ದೆ? ಐಶು, ನಾವು ನಮಗೋಸ್ಕರ ಕೇಳ್ದೆ, ಬೇರೆಯವ್ರಿಗೋಸ್ಕರ ಒಳ್ಳೆ ಮನಸ್ಸಿಂದ ಕೇಳಿದ್ರೆ ಅವನು ಖಂಡಿತ ಒಳ್ಳೇದ್ ಮಾಡ್ತಾನೆ. ಅದಕ್ಕೆ ಅವ್ನು ನಂಬರ್ 1 ಅನ್ನೋದು. ನಿಜವಾಗ್ಲಿ ನೀನ್ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ದೊಡ್ಡ ಮನುಷ್ಯಲ್ಲ ಹಾಗೇನೆ. ಏನಂದೆ ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಂದೆ. ಹೇಗೋ ನಿನ್ನಿಂದ ನಮ್ ಶಂಕರಣ್ಣಗೆ ಒಂದ್ ಕೆಲಸ ಸಿಕ್ತು. ಈ ಖುಷಿಗೆ ನಿಂಗೆ ಒಂದು ಪಾರ್ಟಿ ಕೊಡಿಸ್ತೀನಿ. ಅದು ನನ್ನ ಸಂಬಳದಲ್ಲಿ ಕಟ್ಟ? ಎಲ್ಲ ನಂದೆ. ಮೆಜೆಸ್ಟಿಕ್ ನಲ್ಲಿ ಒಳ್ಳೆ ಸಿನಿಮಾ ತೋರಿಸ್ತೀನಿ, ಸಾಯಂಕಾಲ ಒಳ್ಳೆ ಊಟ ಕೊಡಿಸ್ತೀನಿ. ಓಕೆ, ನಾನು ನಿಮ್ ಪಾರ್ಟಿಗೆ ಜಾಯಿನ್ ಆಗ್ಬೋದಾ? ನೀನ್ ಇಲ್ದೆ ನಾನು ಪಾರ್ಟಿ ಕೊಡ್ತೀನಿ. ಹಾಗಾದ್ರೆ ನಂದು ಒಂದು ಸ್ಪಾನ್ಸರ್ಶಿಪ್ ಇರುತ್ತೆ, ಅದನ್ನ ನಾನು ಟಿವಿ ಸೀರಿಯಲ್ ತೆಗೆಯುವಾಗ ಕೇಳ್ತೀನಿ. ಇದಕ್ಕೆ ನಂದೇ ಸ್ಪಾನ್ಸರ್. ಓಕೆ, ಈಗ ನಾನ್ ಹೇಳ್ದಂಗೆ ನೀವಿಬ್ರು ಕೇಳ್ಬೇಕು ಅಷ್ಟೇ. ಓಕೆ.